ಎಲ್ರಿಗೂ ನಮಸ್ಕಾರ. ಸ್ವಲ್ಪ ಈ ಕಡೆ ಪಾಪ ಎಲ್ಲ ಕಾಣಿಸ್ತಾರೆ, ಕಂಬ ಆಗ್ಬಿಟ್ಟಿದೆ. ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಆಕ್ಚುಲಿ ಕೊನೆ ದಿನ ಇವತ್ತು, ಆದರೆ ಪರವಾಗಿಲ್ಲ ಬಿಡಿ, ಡಿಸೆಂಬರ್ 8 ತನಕ ಮಾಡ್ಬೋದು ನಾವು, ನಮಗೆ ಸ್ವಲ್ಪ ಅದು ಏನೋ ಜಾಗ ಇದೆ. ಹಾಗೆ ಇನ್ನೊಂದು ತಿಂಗಳಾಗಿದ್ದ ತಕ್ಷಣ ಎಲ್ರಿಗೂ ಹೊಸ ವರ್ಷ ಬರುತ್ತೆ. ಸೊ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೆಚ್ಚೇನು ಮಾತಾಡಲ್ಲ, ಯಾಕಂದ್ರೆ ಬೋಧನೆ ಅಂತೂ ಹೇಳೋಲ್ಲ. ಹೆಂಗಾಗಿದೆ ನಮ್ಮ ಪರಿಸ್ಥಿತಿ ಅನ್ನೋದಕ್ಕೆ ದಯವಿಟ್ಟು ಕನ್ನಡ ಮಾತಾಡಿ ಅಂತ ಕೇಳ್ಕೊಳ್ಳಲು ಇವಾಗ ಆಗೋಗಿದ್ದೀವಿ. ಅದನ್ನು ಮಾಡ್ಕೋಬೇಡ್ರಿ, ದಯವಿಟ್ಟು ಕನ್ನಡಕ್ಕೆ ಒಂದು ಆದ್ಯತೆ ಕೊಡ್ರಿ. ಹೇಗಿದ್ರು ಎಲ್ಲರೂ ತಾಯಿನ ಪ್ರೀತಿಸ್ತೀವಿ, ಸ್ವಲ್ಪ ನಮ್ಮ ತಾಯಿನ ಸ್ವಲ್ಪ ಹೆಚ್ಚಾಗಿ ಪ್ರೀತಿಸೋಣ. ಎಲ್ಲರೂ ತಾಯಿನೂ ಪ್ರೀತಿಸೋಣ, ನಮ್ಮ ತಾಯಿ ಸ್ವಲ್ಪ ಹೆಚ್ಚಾಗಿ ಪ್ರೀತಿಸೋಣ ಅಂತ ಕೇಳ್ಕೊಳ್ಳೋಣ ಅಷ್ಟೇ. ಸೊ ಇನ್ನೇನು ಜಾಸ್ತಿ ಮಾತಾಡಲ್ಲ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ, ಭಗವಂತ ಎಲ್ರಿಗೂ ಆಯುಷ ಅವ್ರಿಗೆ ಕೊಡ್ಲಿ, ಎಲ್ಲ ಒಳ್ಳೆ ಸಂತೋಷವಾಗಿದೆ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಚಾಲೆಂಜ್ ಸ್ಟಾರ್ ದರ್ಶನ್ ರವರ ಒಂದು ಜೀವನವೇ ಒಂದ್ ರೀತಿಯ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಹಾಗಾಗಿ ಕಷ್ಟಪಟ್ರೆ ಖಂಡಿತವಾಗ್ಲೂ ಯಾರು ಬೇಕಾದ್ರೂ ಏನಾದ್ರೂ ಸಾಧನೆ ಮಾಡಲೇಬಹುದು ಅನ್ನೋದಕ್ಕೆ ಸಾಕ್ಷಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಜೋರಾದ ಚಪ್ಪಾಳಿಯೊಂದಿಗೆ ಧನ್ಯವಾದಗಳು. ಹಾಗೆ ಎಲೆಮರೆ ಕಾಯಿ ಅಂತೆ ಅವ್ರು ಮಾಡುವಂತಹ ಸಮಾಜ ಸೇವೆ. ಇಳಕಲ್ಗೆ ಇತ್ತೀಚೆಗೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು, ರೋಡ್ ಮಧ್ಯ ಟೋಲ್ ಹೋದ್ರು, ಜೇಬಲ್ಲಿರೋಂಥ ಎಲ್ಲಾ ದುಡ್ಡನ್ನ ಅಜ್ಜಿ ಕೊಟ್ರು, ಆದ್ರೆ ಅದ್ಯಾವುದು ಬೆಳಕಿಗೆ ಬರಲ್ಲ. ಆ ರೀತಿ